नमस्ते नमस्ते ನಾನು ಕತ್ತೆ ಯಾವ ಕತ್ತೆ ನಾಲ್ಕು ಕಾಲಿನ ಕತ್ತೆ ಅಲ್ಲ ಎರಡು ಕಾಲಿನ ಕತ್ತೆ ಎಲ್ಲಿ ಹಾಸನದಿಂದ ಚಂದ್ರಪಟ್ಟಣ ಎಷ್ಟು ಕತ್ತೆ ಒಂದು ಕತ್ತೆನ ಒಂದೂವರೆ ಕತ್ತೆನ ನಾನಂತೂ ಒಂದು ಕತ್ತೆ ಒಂದು ಕತ್ತೆ ಅಂದ್ರೆ 30 ವರ್ಷ ನಿನಗೆಷ್ಟು ವಯಸ್ಸು ನನಗೆ ಕರೆಕ್ಟ್ ಆಗಿ 30 ವರ್ಷ ಕರೆಕ್ಟ್ ಆಗಿ ಒಂದು ಕತ್ತೆ ನೀನು ಮುಂದಿನ ವರ್ಷದಿಂದ ಎರಡನೇ ಕತ್ತೆ ಜೀವನ ಆರಂಭ ಆಗ್ತದೆ ಎರಡನೇ ಕತೆ ಜೀವನ ಆರಂಭ ಆಗುತ್ತೆ ಮತ್ತೆ ನಿಮ್ಮ ಪಾದಚರಣಗಳಿಗೆ ನಮ್ದು ಇಲ್ಲಿಂದ ನಮಸ್ಕಾರ ಏಯ್ ಅವೆಲ್ಲ ಬೇಡ ಇಟ್ಕೋಬೇಡ ಏನಕ್ಕೆ ಅಂತ ಹೇಳ್ತೀನಿ ನಾನು ನವೆಂಬರ್ ತಿಂಗಳು ನಿಮ್ಗೆ ಕಾಲ್ ಮಾಡಿದ್ದೆ ನಮ್ಗೆ ಇವಾಗ 24ನೇ ತಾರೀಕು 9:01 ರಾತ್ರಿಗೆ ಮಗು ಆಯ್ತು ಗಂಡು ಮಗು 3.6 kg ಇರೋದು ನಾರ್ಮಲ್ ಡೆಲಿವರಿ ಆಯ್ತು ನಾರ್ಮಲ್ ಡೆಲಿವರಿ ಆಗಕ್ಕೆ ಮೇನ್ ಅಂದ್ರೆ ನಿಮ್ಮ ಫೇಸ್ಬುಕ್ ವಿಡಿಯೋಗಳು ನಾನು ನಿಮ್ ಜೊತೆ ಮಾತಾಡಿದ್ದೆ ನವೆಂಬರ್ ಅಲ್ಲಿ ನೀವ್ ಹೇಳಿದ್ರಿ ಆಗುತ್ತೆ ಸ್ಪರ್ಶ ಆಸ್ಪತ್ರೆ ಡಾಕ್ಟರ್ಸ್ ನ್ಯಾನ್ಸಿಪಾಲ್ ಅಂತ ಅವ್ರದ್ದು ಅಡ್ರೆಸ್ ಕೊಡು ಫೋನ್ ನಂಬರ್ ಕೊಡು ಅವ್ರಿಗೆ ಅಹೋರಾತ್ರ ಧನ್ಯವಾದ ಹೇಳು ಮತ್ತೆ ಸೊನ್ನೆ ಅವ್ರಿಗೆ ನಾನು ತುಂಬಾ ಧನ್ಯವಾದ ನಿಮ್ಗೆ ತಿಳಿಸ್ಕೊಂಡೆ ಹೇಳಿದೆ ಏನ್ ಹಾಸ್ಪಿಟಲ್ ಅದು ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟ್ಲ ಇಲ್ಲ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲು ಯಾವ್ದು ಸ್ಪರ್ಶ ಆಸ್ಪತ್ರೆ ನ್ಯಾನ್ಸಿಪಾಲ್ ಅಂತ ಸ್ಪರ್ಶ ಹಾಸ್ಪಿಟ್ಲ್ ಅವರು ಒಂದು ಸಲ ಕೂಡ ಸಿಸೇರಿಯನ್ ಮಾಡ್ಬೇಕು ಅನ್ಲಿಲ್ವಾ ಅವ್ರು ಒಂದ್ ಮಾತು ಅಂದಿಲ್ಲ ನಾವು ನಾರ್ಮಲ್ ಆಗಿ ಮಾಡೋದು ಮ್ಯಾಕ್ಸಿಮಮ್ 99.99 ರಾತ್ರಿ 11 ಗಂಟೆ ಆದ್ರೂ ಕಾಯ್ತೀವಿ ನಾರ್ಮಲ್ ಆಗಿ ಮಾಡೋದು ಅಂತ ಹೇಳಿದ್ರು ಹೌದಾ ಹಾಗಾದ್ರೆ ಅವರು ಯಾವ್ರು ಹಾಸನ ಹಾಸನ ನಮ್ಗೆ ಇದು ಗೊತ್ತೇ ಇಲ್ವಲ್ಲ ಮತ್ತೆ ನನ್ನ ತಮ್ಮಂಗೆ ಅವ್ರಿಗೂ ಮಗು ಆಯ್ತು ಅವ್ರಿಗೂ ಎರಡು ನಾರ್ಮಲ್ ಆಗಿ ಮಾಡಿದ್ರು ಅಂದ್ರೆ ಫಸ್ಟ್ ಟೈಮ್ ಮಗುನು ನಾರ್ಮಲ್ ಡೆಲಿವರಿ ಈ ಮಗುನು ನಾರ್ಮಲ್ ಡೆಲಿವರಿನೇ ಮಾಡಿದ್ರು ನಮಸ್ತೆ ಗೆಳೆಯರೇ ಇವಾಗ ಹಾಸನದಲ್ಲಿ ನ್ಯಾನ್ಸಿಪಾಲ್ ಅಂತೆ ಸ್ಪರ್ಶ ಹಾಸ್ಪಿಟಲ್ ಅಂತೆ ಅಲ್ಲೆಲ್ಲ ನಾರ್ಮಲ್ ಮಾಡೋದಂತೆ ನೋಡಿ ಇದು ಎಕ್ಸಾಂಪಲ್ ನೀವು ಇದನ್ನ ತಿಳ್ಕೊಂಡ್ರೆ ಒಳ್ಳೇದು ಎಷ್ಟಾಗತ್ತ ಬಿಲ್ಲು ಆಸ್ಪತ್ರೆ 30,000 ಏನೋ ನಾರ್ಮಲ್ ಆದ್ರೆ ಪ್ಯಾಕೇಜ್ ಅದು 30,000 ಇಲ್ಲ ಅಂದ್ರೆ ಸಿಸೇರಿಯನ್ ಗಾದ್ರೆ 50,000 ಅವ್ರು 90.99% ನಾರ್ಮಲ್ ಮಾಡೋದು ಕಾಯ್ತಾರೆ ತುಂಬಾ ಓಕೆ 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 ಒಳ್ಳೇದಾಯ್ತು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ ಅದು ತಿಳ್ಕೊಳ್ಳಿ ಒಂದ್ ಬೇಲೂರಲ್ಲಿ ಮಗು ಅದು ಸಿಜರಿನ್ ಮಾಡ್ಬೇಕು ಅಂತ ಅಂದು ಆಲ್ರೆಡಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದ್ದಿನ ಇಲ್ಲಿ ಕರ್ಕೊಂಡ್ಬಂದಿದ್ರು ಅದನ್ನು ನಾರ್ಮಲ್ ಮಾಡಿದ್ರು ಅವರು ಎಷ್ಟು ತಿಂಗಳಿಂದ ನ್ಯಾನ್ಸಿ ಪಾಲ್ಗೆ ಇಲ್ಲಿಂದಾನೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅವ್ರ ಹತ್ರ ಇನ್ನೇನು ಸಮಾಚಾರ ಕತ್ತೆ ನಿಮ್ಮ ಇದ್ರಿಂದಾನೆ ಆಕ್ಚುಲಿ ನಂಗೆ ಅದೇ ಖುಷಿ ನಮ್ ವೈಫ್ಗೆ ನಿಮ್ ಮಾತುಗಳೇ ನಾರ್ಮಲ್ ಆಗೇ ಆಗುತ್ತೆ ತುಂಬಾ ಪೇನ್ ಏನ್ ಮಗುಗೆ ಏನ್ ಹೆಸರು ಇಟ್ಟಿಯೋ ಹೆಸರಿಡೋ ಇನ್ನೇನ್ ಕೆಲಸ ಇಲ್ವಾ 24 ಗಂಟೆ ಹೆಸರು ಇಡೋದು ಎಷ್ಟು ಕಷ್ಟ ಇದೆ ಇಲ್ಲ ಇಲ್ಲ ಅಂದ್ರೆ ಅದು ಹೆಣ್ಣಿನ ಟೋನ್ ಬರುತ್ತೆ ಮಗು ಸ್ಕೂಲಲ್ಲೆಲ್ಲ ರೇಗಿಸ್ತಾರೆ ಹೆಣ್ಮಗು ಅಂತ ಹೆಣ್ಮಗು ಗಂಡ ಹೆಸರು ಇಡಬಾರ್ದು ಗಂಡ್ ಮಗು ಹೆಣ್ಣ ಹೆಸರು ಇಡಬಾರ್ದು ಇಲ್ಲಿ ವಿಲಿಪ್ತ ಲಿಪ್ತ ಅಂತ ಇಡಿ ಲಿಪ್ತವರ್ಧನ ಅಂತ ಇಡಿ ಯಾವ್ರಿಂದು ಚಂದ್ರಪಟ್ಟ ಅಂದ್ರೆ ಅದು ರೋಹಿ ಅದು ಸ್ವಾತಿ ನಕ್ಷತ್ರ 3ನೇ ಪಾದ ರಾ ರೋ ತಾ ಆತರ ಅಕ್ಷರ ಕೊಟ್ಟಿದ್ದಾರೆ ಏಯ್ ಅವೆಲ್ಲ ಬಿಡ ಅದು ಇಂಡೆಕ್ಸ್ಗೋಸ್ಕರ ಮಾಡ್ತಿದ್ರು ನಿಮ್ಗೇನ್ ಇಷ್ಟನ ಅವ್ರ ತಾಯಿ ನೆಡಕ್ ಹೇಳಿದ್ರು ಏನ್ ಕೆಲಸ ಮಾಡ್ತೀಯ ನೀನ ನನ್ ಮೆಕ್ಯಾನಿಕಲ್ ಇಂಜಿನಿಯರ್ ನಿಮ್ಮ ಪತ್ನಿ ಅವ್ರ ಮನೇಲೆ ಹೆಸರೇನು ವಿನೋದ ಕೇಸ್ ನನ್ನ ಹೆಸರೇನು ದೀಪು ದೀಪು ಓಕೆ ನಿಮ್ ಮನೆ ದೇವರು ನಮ್ ಮನೆ ದೇವರು ತಿರುಪತಿ ತಿಮ್ಮಪ್ಪ ನೀನ್ ಇಷ್ಟಪಡೋ ದೇವರು ನಾನು ಇಷ್ಟಪಡೋದು ಗಣೇಶ ಶಿವ ಹೌದಾ ಸಾಲ ಎಷ್ಟಿದೆ ಸಾಲ ಇಲ್ಲ ಲಾಸ್ಟ್ ಟೈಮ್ ಫೋನ್ ಮಾಡಿ ನೀವ್ ಹೇಳಿದ್ರಲ್ಲ ಸಾಲ ಮಾಡಿದ್ರೆ ಫೋನ್ ಮಾಡ್ಬೇಡಿ ಅಂತ ನಾನು ಮಗು ಹುಟ್ಟಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಹೋಗಿ ಬ್ಯಾಂಕ್ ಅಲ್ಲಿ 11,000 ಏನೋ ಲೋನ್ ಇತ್ತು ಪರ್ಸನಲ್ ಲೋನ್ ಅಂತ ಅದನ್ನ ಕ್ಲಿಯರ್ ಮಾಡಿ ಬಂದ ಆದ್ಮೇಲೆ ಮಗು ಇನ್ನು ಯಾವ ಮಗು ಆದ್ರೂ ಪರವಾಗಿಲ್ಲ ಅಂತ ಸಂತೋಷ ಪಟ್ಟಿಲ್ಲ ಅದಂತೂ ತುಂಬಾ ಅದೇ ಮೈನ್ ಆಕ್ಚುಲಿ ಯಾವ ಮಗು ಆದ್ರೂ ಪರವಾಗಿಲ್ಲ ಅಂತ ತುಂಬಾ ಇತ್ತು ನಮ್ಮ ವಯಸ್ಸಿಗೆ ತುಂಬಾ ಹೆಣ್ಮಗು ಬೇಕು ಅಂತ ಅರ್ಥ ಇತ್ತು ನಮ್ಗೂ ಹಂಗೇನೆ ಇತ್ತು ಆಲ್ಮೋಸ್ಟ್ ಚೆನ್ನಾಗಿ ಸಾಕ್ತೀಯ ಮಗುನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತೀನಿ ಅದೇನ್ ಇಷ್ಟ ಪಡ್ತೀನಿ ಹೆಂಗ್ ಹೇಳ್ತೀರಾ ಹಂಗೇನೆ ಓದಲ್ಲ ಅಂದ್ರೂ ಬಿಟ್ಬಿಡ್ತೀಯಲ್ಲ
ಒಳ್ಳೇದೇನಿದೆ ಅದನ್ನ ಹೇಳ್ಬೋದು ಅಷ್ಟೇ, ಅದ್ ಮಾಡಿಸಿಂತ ಅಷ್ಟೇ. ಸ್ಪೋರ್ಟ್ಸ್ ಅಲ್ಲಿ ಕಳಿಸ್ತಿಲ್ಲ, ಅದಂತ ನಿಜ. ಹೊಡಿಯೋದಿಲ್ಲ, ಪೂರ್ವಕವಾಗಿ ಏನು ಮಾಡ್ತಿಲ್ಲ, ಹೊಡಿಯೋದಿಲ್ಲ, ಹೊಡಿಯೋದಿಲ್ಲ. ಒಂದ್ 5 ವರ್ಷ ಬೈಯಲ್ಲ, ಹೊಡಿಯಲ್ಲ ತಪ್ಪು ಮಾಡಿದ್ರೆ. ಎಲ್ಲ ತಿಳ್ಕೊಂಡಿದ್ದಾನೆ ಕತ್ತೆ, ಬರಲ್ವಾ ಕಷ್ಟ. ಹೇಳ್ ಬಂಗಾರ್. ಹೇಳೋ, ಏಯ್ ಮಾತಾಡೋ. ಹಲೋ ಮಾತಾಡೋ. ಚೆನ್ನಾಗಿದ್ದೀರಾ? ಫೋನ್ ಸ್ವಿಚ್ ಆಫ್ ಬರ್ತಿತ್ತು ನಿಮ್ದು 2 ದಿನದಿಂದ. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಿಮ್ ಜೊತೆನೆ. ಇಷ್ಟೊತ್ತು ಯಾಕೆ ಮಾತಾಡ್ಲಿಲ್ಲ? ಮಾತಾಡ್ದೆ ಕೇಳಿಸ್ತಿರ್ಲಿಲ್ಲ. ಮಾತಾಡ್ದೆ. ಓಕೆ. ಈ ಇವ್ರ ತಾಯಿ ನಿನ್ಗೆ ಹೆಂಗ್ ಸಿಕ್ಕಿದ್ದು? ನಾವು ಓದ್ಬೇಕಾದ್ರೆ ನಾನು ಆಕ್ಚುಲಿ ಇಂಜಿನಿಯರ್ ಮಾಡ್ತಿದ್ದೆ, ಅವರು BBM ಮಾಡ್ತಿದ್ರು. ಆಕಸ್ಮಿಕ. ಆಕಸ್ಮಿಕ ಪ್ರೀತಿ ಇಲ್ವಾ? ಹೌದು, ತುಂಬಾನೇ. ಲವ್ ಮ್ಯಾರೇಜಾ? ಹೌದು. ಯಾರು ಮೊದ್ಲು ಕೇಳಿದ್ದು? ಎಲ್ಲ ಹುಡುಗ್ರೆ ಅಲ್ವಾ ಆಲ್ಮೋಸ್ಟ್ ಕೇಳಿದ್. ನಿನಗೆ ಜಾತಿ ಮತ ಭೇದ ಇದೆಯಾ? ಇಲ್ಲ, ನಮ್ಗೆ ಆತರ ಮೀನ್ಸ್ ಫ್ರೆಂಡ್ಸ್ ಸರ್ಕಲ್ ಆತರ ನಂಗೆ ಆತರ ಯಾವ್ದು ಏನಿಲ್ಲ. ಇವಾಗ ಹೇಳ್ತೀನಿ ನೋಡಿ, ನಮ್ಮ ಮಗು ಡೆಲಿವರಿ ಮಾಡಿದ್ದೆ ನೆನಪಿಸಲ್ಲ ಅಂತ. ಮಗು ಡಾಕ್ಟ್ರು ಅಂದ್ರೆ ಸೈಯದ್ ಹೌರ ಅಂತ. ಮತ್ತೆಲ್ಲ ನೋಡ್ಕೊತೀವಿ ಸಿಸ್ಟರ್ಸ್ ಎಲ್ಲ, ಶಿಲ್ಪಾ ಮೇಡಮ್ ಈ ತರ. ನಂಗೆ ಅಲ್ಲೇ ಅನ್ನಿಸ್ತು, ಒಂದ್ ಮಗು ಅಂದ್ರೆ ಅದಕ್ಕೇನು ಗೊತ್ತಿರಲ್ಲ, ನಾವೇ ಹಿಂಗ ಅನ್ಕೋತೀವಿ ಅಷ್ಟೇ. ಎಲ್ಲರೂ ಅಲ್ಲೇ ಇದಾರೆ ಅವ್ರ ಸುತ್ತಮುತ್ತ ಒಂದ್ ಮಗುಗೋಸ್ಕರ ಅಂತ. ಓಕೆ, ಹಾಗಾದ್ರೆ ನಿನಗೆ ಯಾವ ವಿಶೇಷತೆ ಇದೆಯಲ್ಲ, ಅವನಿಗೆ ಮನುಕುಲ ತಿಲಕ ಅಂತ ಹೆಸರಿಡು. ಬೇಡವಾ? ಚೆನ್ನಾಗೈತೆ. ಸುಳ್ಳು ಹೇಳಿದ್ರೆ ಒದ್ದಾಕ್ಬಿಡ್ತೀನಿ ಅಂದ್ರೆ ದೊಡ್ಡ ಕಾಯ್ತು. ಮನುಕುಲ ತಿಲಕ ಅಂತಿಡು ಅವನಿಗೆ. ದೊಡ್ಡದಾದ್ರೆ ಏನೋ, ಚಿಕ್ಕದಾದ್ರೆ ಮನು ಅಂತ ಕರಿ, ಇಲ್ಲಾಂದ್ರೆ ತಿಲಕ ಅಂತ ಕರಿ. ಆದ್ರೆ ಮಾನವ ಕುಲಕ್ಕೆ, ಸಂಕುಲಕ್ಕೆ ಅವನು ತಿಲಕನಾಗಬೇಕು. ಜಾತಿ ಮತ ಕುಲಗಳನ್ನ ತುಳಿದು ನಾವೆಲ್ಲ ಒಂದೇ ಅಂತ ಜಗತ್ತಿಗೆ ಸಾರಬೇಕು. ಅವನು ಪ್ರಾಣಿ ಪಕ್ಷಿ ಸಂಕುಲವನ್ನೆಲ್ಲ ಗೌರವಿಸಬೇಕು. ಅವನು ಜಗತ್ತಿಗಾಗಿ ಬದುಕಬೇಕು. ಪಕ್ಕದ ಮನೆಯಲ್ಲಿ ಭಗತ್ ಸಿಂಗ್ ಹುಟ್ಟಬೇಕು, ನನ್ನ ಮನೆಯಲ್ಲಿ ಒಳ್ಳೆ ಸ್ವಾರ್ಥಿ ಹುಟ್ಟಬೇಕು ಅಂತ ಬಯಸುವಂತ ಈ ಸಮಾಜದಲ್ಲಿ ನೀನು ನನ್ನ ಮಗ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಬಯಸಿದ್ಯಲ್ಲ. ನಿಜ, ನನಗೆ ಆಕ್ಚುಲಿ ಆಸೆ ಅನ್ನೋದಕ್ಕಿಂತ ಅವನಿಗೆ ಸೈನಿಕ ಸೇರ್ಬೇಕು ಅಂತ. ನಾನು ಪೋಸ್ಟಬಲ್ ಇಂತಲ್ಲ, ಅವನಿಗೆ ಇಷ್ಟಪಡ್ಬೇಕು, ಅವ್ನಿಗೆ ಇಷ್ಟಪಟ್ಟೆ ಅವನ್ ಆಗ್ಬೇಕು ಆತರ. ನನ್ನ ಆಸೆ ನಿಂದ ಅವ್ನ ಮಗು ನಿರ್ವಹಿಸಲಿ ಅಂತ ಆತರ ಏನಿಲ್ಲ. ಆಯ್ತು, ಮನುಕುಲ ತಿಲಕ ಅಂತ ಇಡ್ತೀಯಾ? ಇಡ್ತೀನಿ. ಆ ಹುಡುಗಿ ಕೊಡು. ಹುಡುಗಿ ಇಲ್ಲ, ನಾನು ತೋಟದ ಹತ್ರ ಬಂದಿದ್ದೀನಿ, ಇನ್ನೂ ಸಂಜೆ ಮಾಡ್ತೀನಿ. ಆ ಹುಡುಗಿ ಇಷ್ಟ ಇಲ್ಲ ಅಂದ್ರೆ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಪಡ್ತಾನೆ. ನಿಮ್ಮನೆ ಅಷ್ಟು ಇಷ್ಟ ಪಡ್ತಾನೆ, ನೀವ್ ಹೇಳಿದ್ರೆ ಅಂತ ಇಷ್ಟ ಪಡಲ್ಲ. ಆಯ್ತು, ನೀವಿಬ್ಬರು ಚೆನ್ನಾಗಿರಿ. ನಿಮ್ ಆಶೀರ್ವಾದ ಸದಾ ಹಿಂಗೆ ಇರ್ಬೇಕು. ಯಾರಿಗೋ ಫೋನ್ ಮಾಡಕ್ ಹೋದ್ರೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದೀಯ ಕತ್ತೆ. ನಿನ್ನ ಫೋನ್ ಕನೆಕ್ಟ್ ಆಗೋಯ್ತು, ಫೋನ್ ಔಟ್ ಗೋಯಿಂಗ್ ಕೂಡ ಮಾಡಕ್ ಬಿಡದಷ್ಟು ಮಾಡ್ಬಿಡ್ತಾ ಇದ್ರು ನೀವು. ಮತ್ತೇನ್ ಗೊತ್ತಾ, ಅವ್ರು ಪ್ರೆಗ್ನೆಂಟ್ ಆಗಿದ್ದಾಗ ತಿರುಳು ಒಳ್ಳೆ ಕನ್ನಡಿ ಮೂರ್ಖನ ಮಾತುಗಳು ಇವೆ. ನಿಜ, ಭಗವದ್ಗೀತೆ ಮೇನ್ ಮೂರು. ನಮ್ಗೆ ಭಗವದ್ಗೀತೆ ಅಂದ್ರೆ ನಿಜ ಮೂರ್ಖನ ಮಾತುಗಳು. ಎಸ್ಪೆಷಲಿ ಸಾಲ, ಸಾಲದಂತೂ ನಿಮ್ ನೆಡ್ತಿ ಅಂತೂ ಫುಲ್ ಇದು, ನಾವ್ ಸಾಲ ಮಾಡೋದ್ ಬೇಡ. ಆಯ್ತು, ಇನ್ನೊಂದು ತಿಳ್ಕೋ, ಇವಾಗ BC 26 ಆ ಮಗು ಹಾಲ್ ಬಿಡೋ ತನಕ ತಗೋ. ಹಾಲ್ ಬಿಟ್ಟು 4 ತಿಂಗಳು ಎಕ್ಸ್ಟ್ರಾ ತಗೋ. BC 26 ಇಮ್ಮನಿಗೆ ಹಲ್ಲು ಪ್ರಾಬ್ಲಮ್ ಬರೋದಿಲ್ಲ, ಕೂದಲು ಪ್ರಾಬ್ಲಮ್ ಉದುರೋದು ಎಲ್ಲ ಬರೋದಿಲ್ಲ, ಮತ್ತೆ ಹೊಟ್ಟೆಯಲ್ಲಿ ನೆರಿಗೆ ಬೀಳೋದು ಅದೆಲ್ಲ ಇರೋದಿಲ್ಲ. ತುಂಬಾ ಚೆನ್ನಾಗಿ ದಷ್ಟ ಪುಷ್ಟವಾಗಿ ಸುಖವಾಗಿರ್ತಾರ ಅಮ್ಮ. ಮತ್ತೆ BC 26 ಒಳ್ಳೆ ಹಾಲ್ ಸಿಗುತ್ತೆ. ಶತಾವರಿ ಕಲ್ಪ ತಗೊಳಕ್ ಹೇಳ ಅಮ್ಮನಿಗೆ, ಅದರಿಂದ ಒಳ್ಳೆ ಹಾಲ್ ಸಿಗುತ್ತೆ ಮಗುಗೆ. ಮತ್ತೆ ಹಾಲ್ ಮಾತ್ರ 5 ವರ್ಷದವರೆಗೂ ಕುಡಿದ್ರು ಬೇಡ ಅನ್ಬೇಡಿ, ಮಗುನ ಬಿಡಿಸ್ಬೇಡಿ. ಬಾಯಲ್ ಬೆರಳಿಟ್ಕೊಂಡ್ರೆ ಎಳಿಯೋದು ಒಡಿಯೋದು ಮಾಡ್ಬೇಡಿ. ಬಾಯಲ್ ಬೆರಳಿಟ್ಕೊಂಡ್ರು ಪರ ಇಲ್ಲ, ಹಲ್ಲುಬ್ಬು ಬಂದ್ರು ಮತ್ತೆ ಸರಿಪಡಿಸೋಣ. ಆದ್ರೆ
ಆ ಮಗುವಿನ ಅಭ್ಯಾಸಗಳನ್ನ ಬಿಡಿಸ್ಬಿಡಿ. ಆ ಮಗು ಏನ್ ಮಾಡಿದ್ರು ಸುಮ್ಮನೆ ಇರಿ. ಮತ್ತೆ ಆ ಮಗು ಎಲ್ಲಾದ್ರೂ ಬಟ್ಟೆ ಇಟ್ಕೊಳಕ್ ಶುರು ಮಾಡುತ್ತೆ, ಆ ಬಟ್ಟೆಯನ್ನ ದೂರ ಮಾಡೋದು ಅವೆಲ್ಲ ಮಾಡ್ಬೇಡಿ. ಮತ್ತೆ ಇದೆಲ್ಲ ಮಾಡಿ ಇನ್ನು ಆ ಅಮ್ಮನಿಗೆ ಹೇಳು, ಒಂದು ಶಿಶು ಸಂಜೀವಿನಿ ಅಂತ ಒಂದು ಆಯುರ್ವೇದಿಕ್ ಮೂಲಿಕೆ ಸಿಗುತ್ತೆ, ಶಿಶು ಸಂಜೀವಿನಿ, ಅದನ್ನ ತರಿಸ್ಕೊಂಡು ತಿನ್ನಿ. ಹೆಂಗೆ ಅಂದ್ರೆ ಅದನ್ನ ಆ ವಕ್ಷಸ್ಥಳದಲ್ಲಿ ಹಾಲು ಕುಡಿಸೋ ಜಾಗದಲ್ಲಿ ವಾರಕ್ಕೊಂದ್ಸಲ ಹಚ್ಕೊಂಡು, ಒಂದೇ ಒಂದ್ಸಲ ಹಚ್ಕೊಂಡ್ರೆ ಆ ಮಗು ಶರೀರಕ್ಕೆ ಹೋಗುತ್ತೆ. ನೀವು ಡಾಕ್ಟರ್ ಹತ್ರ ಹೋಗುವಂಗೆ ಬಿಡೋದಿಲ್ಲ, ಅದು 10 ವರ್ಷ ಮಗು ಆಗೋವರೆಗೂ ಯಾವ ರೋಗ ರುಜಿನ ಬಡಕ್ ಬಿಡಲ್ಲ ಅದು. ಇಷ್ಟು ಮಾಡಿ. ಸರಿ ಆಯ್ತು, ಹಾಕ್ತೀನಿ ಫೇಸ್ಬುಕ್. ಹಾಕಿ ಹಾಕಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಂಬರ್ ಹಾಕು ಆ ಡಾಕ್ಟರ್ದು. ಕಳಿಸ್ತೀನಿ. ನರ್ಸಿಂಗ್ ಹೋಮ್ ಅಡ್ರೆಸ್ ಎಲ್ಲ ಎಲ್ಲ ವಾಟ್ಸ್ಆಪ್ ಮಾಡ್ತೀನಿ ನಿಮಗೆ.